ಈ ಸೆಕ್ಷನ್ 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988 ನಲ್ಲಿ ಕೆಲವು ಮಾನದಂಡಗಳು 2021 ಗವರ್ಮೆಂಟ್ ಆಫ್ ಇಂಡಿಯಾ ಹಾಕಿದೆ. ಆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಎಲ್ಲರೂ ಗಾಳಿಗೆ ತೂರಿ ಇವತ್ತು ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ಖಂಡಿಸಿದ್ವಿ. ಮತ್ತೆ ಪ್ರಮುಖವಾಗಿ ಕೇಂದ್ರ ಸರ್ಕಾರ ರಾಜ್ಯಪಾಲರ ಕಚೇರಿಯನ್ನು ಮತ್ತೆ ರಾಜ್ಯಪಾಲರನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಕೂಡ ಹಿ ಇಸ್ ಬೀಂಗ್ ಯೂಸ್ಡ್ ಆಸ್ ಅ ಪೊಲಿಟಿಕಲ್ ಟೂಲ್, ಪೊಲಿಟಿಕಲ್ ವೆಪನ್ ಟು ಡಿಸ್ಟೆಬಲೈಸ್ ಅ ಕಾನ್ಸ್ಟಿಟ್ಯೂಷನಲಿ ಎಲೆಕ್ಟೆಡ್ ವಿತ್ ಫುಲ್ ಮ್ಯಾಂಡೇಟ್ ಆಫ್ ದ ಪೀಪಲ್ ಆಫ್ ಕರ್ನಾಟಕ ಅ ಗವರ್ಮೆಂಟ್ ಟು ಡಿಸ್ಟೆಬಲೈಸ್ ಅ ಡ್ಯೂಲಿ ಎಲೆಕ್ಟೆಡ್ ಗವರ್ಮೆಂಟ್ ಅಂತ, ಅದನ್ನು ಕೂಡ ನಾವು ಖಂಡಿಸಿದ್ದೀವಿ. ಇವತ್ತು ನಾನು ನಿಮಗೆ ಪ್ರಮುಖವಾಗಿ ಯಾವ ವಿಚಾರಗಳನ್ನ ಹೈಲೈಟ್ ಮಾಡಬೇಕು ಅಂತ ಇದ್ದೀನಿ ಅಂದ್ರೆ, ಯಾವ ವ್ಯಕ್ತಿ ರಾಜ್ಯಪಾಲರು ಸಂವಿಧಾನವನ್ನ ಎತ್ತಿಡಿಯುವಂತ ಕೆಲಸ ಮಾಡಬೇಕು ಅವರಿಂದಾನೇ ಸಂವಿಧಾನದ ಕೊಗ್ಗಲೆ ಆಗ್ತಾ ಇದೆ. ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಶುಡ್ ಪ್ರಿಸರ್ವ್ ದ ಕಾನ್ಸ್ಟಿಟ್ಯೂಷನ್, ಈಸ್ ಬಿಕಮಿಂಗ್ ಎನ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಸಂವಿಧಾನವನ್ನು ಮೀರಿ ಇವತ್ತು ರಾಜಕೀಯ ಕೈಗೊಂಬೆ ಆಗಿದ್ದಾರೆ ಅಂತ ನಾ ಹೇಳಕ್ ಬಯಸ್ತಾ ಇದ್ದೀನಿ. ನಾವು ಇವತ್ತು ಮಾತಾಡ್ತಾ ಇರೋದು ಬರೇ ಒಂದೇ ವಿಚಾರ, ನಾವು ಹೇಳ್ದಂಗೆ ದ ರೋಲ್ ಆಫ್ ಗವರ್ನರ್ ಮತ್ತೆ ದ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಅಂಡರ್ ಆರ್ಟಿಕಲ್ 163 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇದು ನಾವು ಕಳಿಸ್ಕೊಟ್ಟಂತ ಕ್ಯಾಬಿನೆಟ್ ನೋಟ್. ಸವಿಸ್ತಾರವಾಗಿ ಎಲ್ಲ ಜಜ್ಮೆಂಟ್ಗಳು ಕೂಡ ಉಲ್ಲೇಖಿಸಿದ್ದೇವೆ. ನಾವು ಕೊಟ್ಟಿರೋ 60 ಪುಟಕ್ಕೆ 2 ಪ್ಯಾರಾಗ್ರಾಫ್ ಕೂಡ ಬರೆದ್ಬಿಟ್ಟು ಉಲ್ಲೇಖಿಸ್ಬಿಟ್ಟು ಹಿಂಗೆ ನೀವು ಹೇಳಿರೋ ತಪ್ಪಿದೆ ಅಂತ ಎಲ್ಲೂ ಕೂಡ ಅವರ ಶೋಕಾಸ್ ಅವರ ಏನು ಪರ್ಮಿಷನ್ ಫಾರ್ ಪ್ರಾಸಿಕ್ಯೂಷನ್ ಅಲ್ಲಿ ಇಲ್ಲ. ಸುಮ್ಮನೆ ನೀವು ಮಾಡ್ತಾ ಇರೋದು ಇಲ್ಲಿಗಲ್ಲೂ ನೀವೇ ಕದ್ದಿದ್ದೀರಾ, ನೀವೇ ಕಾವಲು ಕಾಯ್ತಾ ಇದ್ದೀರಾ ಅಷ್ಟು ಹೇಳೋದ್ ಬಿಟ್ರೆ ಲೀಗಲಿ ಹಿ ಹ್ಯಾಸ್ ನಾಟ್ ಸೆಡ್ ಅ ಸಿಂಗಲ್ ವರ್ಡ್ ಆನ್ ದ ಕ್ಯಾಬಿನೆಟ್ ನೋಟ್ ಆರ್ ಆನ್ ದ ಏಡ್ ಆರ್ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಏನ್ ಹೇಳುತ್ತೆ ಇದರಲ್ಲಿ ಅಂದ್ರೆ, ಅಂಡರ್ ಆರ್ಟಿಕಲ್ 163 ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ದ ಆನರೇಬಲ್ ಗವರ್ನರ್ ಮಸ್ಟ್ ಆಕ್ಟ್ ಪ್ಯೂರ್ಲಿ ಆನ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಎಕ್ಸೆಪ್ಟ್ ಇನ್ ಮ್ಯಾಟರ್ಸ್ ವೇರ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ಹಿಮ್ ಟು ಆಕ್ಟ್ ಇನ್ ಹಿಸ್ ಡಿಸ್ಕ್ರಿಷನ್. The law with regard to the functions of the governor, with regard to the consideration of grant of sanction as against as minister or chief minister under provisions of Prevention of Corruption Act and the IPC, now BNS 2023, is more res integra. The Honorable Supreme Court in the case of Shamsher Singh versus State of Punjab 1974 has held that normally governor must act in aid and advice of the Council of Minister and not by himself. 1974, Shamsher Singh versus State of Punjab. Bala spashtava heltare, under the cabinet system of government, as embodied in our constitution, the governor is the constitutional or formal head of the state and he exercises all his powers and functions conferred on him or under the constitution on the aid and advice of his councils of minister, save in spheres where the governor is required by or under constitution to exercise his functions in his discretion. Bala spashtavagi enanta helta idare, nim samvidhanadalli yenu nimma duties ide adanna madlikke nimge council of ministers idare avara salahayanna neevu padibeku. Iga neevu helidri discretion anta ide, ಡಿಸ್ಕ್ರಿಷನ್ ಯಾವಾಗ ಬರುತ್ತೆ ಅಂತ ಹೇಳ್ತಾರೆ, ಅದನ್ನು ಉಲ್ಲೇಖಿಸಿದ್ದಾರೆ ಇದರಲ್ಲಿ. ಯಾವ ಸಿಚುವೇಶನ್ ನಲ್ಲಿ ಡಿಸ್ಕ್ರಿಷನ್ ಅನ್ನ ನೀವು ಉಪಯೋಗ ಮಾಡಬಹುದು ಅಂತ, ದೀಸ್ ಸಿಚುವೇಶನ್ ರಿಲೇಟ್ ಟು ದ ಚಾಯ್ಸ್ ಆಫ್ ಪ್ರೈಮ್ ಮಿನಿಸ್ಟರ್ ಆರ್ ಚೀಫ್ ಮಿನಿಸ್ಟರ್ ರಿಸ್ಟ್ರಿಕ್ಟೆಡ್ ಥ್ರೂ ದಿಸ್ ಇಸ್ ಬೈ ದ ಪ್ಯಾರಮೌಂಟ್ ಕನ್ಸಿಡರೇಷನ್ ದ ಶುಡ್ ಕಮಾಂಡ್ ಅ ಮೆಜಾರಿಟಿ ಇನ್ ದಿ ಹೌಸ್. ಅಂದ್ರೆ ಅಲ್ಲೇನಾದ್ರೂ ಗೊಂದಲ ಇದ್ರೆ, ಮೆಜಾರಿಟಿ ಇದ್ದಾಗ ಗೊಂದಲ ಇದ್ರೆ, ಅವ್ರು ಚಾಯ್ಸ್ ಮಾಡಬೇಕಾದ್ರೆ ಏನಾದರೂ ಇದು ಇದ್ರೆ ಅವ್ರ ಇಂಟರ್ಫಿಯರ್ ಮಾಡಬಹುದು. The dismissal of a government which has lost its majority in the house but refuses to quit office. Ega navalli sadanadalli
ದ ಸರ್ಕಾರ ಪತನ ಆಗಿದೆ, ದೇ ಹ್ಯಾವ್ ಲಾಸ್ಟ್ ದ ಮೆಜಾರಿಟಿ ಇನ್ ದಿ ಹೌಸ್ ವೋಟ್ ಆದ್ರೆ, ಆದ್ರೂ ಕೂಡ ಸಿ ಎಂ ರಾಜೀನಾಮೆ ಕೊಡ್ತಾ ಇಲ್ಲ, ಸರ್ಕಾರನು ತೊಲಗ್ತಾ ಇಲ್ಲ ಅಂದಾಗ ಇವರು ಹಸ್ತಕ್ಷೇಪ ಮಾಡಬಹುದು, ಯಾಕಂದ್ರೆ ಇಟ್ ವಿಲ್ ಲೀಡ್ ಟು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಅಂತ. ದ ಡಿಸೊಲ್ಯೂಷನ್ ಆಫ್ ಸಿ ದ ಡಿಸೊಲ್ಯೂಷನ್ ಆಫ್ ದ ಹೌಸ್ ವೇರ್ ಎನ್ ಅಪೀಲ್ ಟು ದ ಕಂಟ್ರಿ ಈಸ್ ನೆಸೆಸಿಟಿಯಸ್, ಆಲ್ದೋ ಇನ್ ದಿಸ್ ಏರಿಯಾ ದ ಹೆಡ್ ಆಫ್ ದ ಸ್ಟೇಟ್ ಶುಡ್ ಅವಾಯ್ಡ್ ಗೆಟಿಂಗ್ ಇನ್ವಾಲ್ವ್ ಇನ್ ಪಾಲಿಟಿಕ್ಸ್ ಅಂಡ್ ಮಸ್ಟ್ ಬಿ ಅಡ್ವೈಸ್ಡ್ ಬೈ ಹಿಸ್ ಚೀಫ್ ಮಿನಿಸ್ಟರ್ ಹೂ ವಿಲ್ ಇವೆಚುಲಿ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಸ್ಟೆಪ್. ಅಂದ್ರೆ ಏನಾದರೂ ಬಹಳ ದೇಶಕ್ಕೆ ಅಪಾಯಕಾರಿಯಾದಂತ ಏನಾದರೂ ನಿರ್ಧಾರಗಳಿದ್ರೆ ಅದನ್ನೂ ಕೂಡ ನೀವು ಚೀಫ್ ಮಿನಿಸ್ಟರ್ ಅವ್ರ ಹತ್ರ ಅಥವಾ ಬೇರೆಯವ್ರ ಹತ್ರ ಸಲಹೆ ಪಡೆದ್ಬಿಟ್ಟು ನೀವು ಮಾಡಬಹುದು ಅಂತ, ಇದಕ್ಕೆ ಡಿಸ್ಕ್ರಿಷನ್ ಅಷ್ಟೇ ಇರೋದು, ಅದು ಬಿಟ್ಟು ಬೇರೆ ಯಾವುದಕ್ಕೂ ಇಲ್ಲ ಅಂದ್ಬಿಟ್ಟು ಸ್ಪಷ್ಟವಾಗಿ ಯಾವುದು ಶಮ್ಶೀರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಎರಡನೇದು ನಾವೇನು ಮಾನ್ಯ ರಾಜ್ಯಪಾಲರಿಗೆ ಸಲ್ಲಿಸಿದ್ದೇನಪ್ಪ ಅಂದ್ರೆ ಮಧ್ಯಪ್ರದೇಶ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್ ಅಂಡ್ ಅದರ್ಸ್ 2004. ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ